ಶಿರಾನಗರದ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಾರುತೇಶ್ ಅವರಿಗೆ ಶ್ರೀ ಟಿವಿ ತಂಡದಿಂದ ಅಭಿನಂದನೆಗಳು. ನನ್ನ ಹೆಸರು ಮಾರುತೇಶ್ ಅಂತೇಳಿ. ನೂತನವಾಗಿ ಇವತ್ತು ಶಿರಾ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹಾಗೂ ಇತರೆ ಮೂರು ಜನನ ಸದಸ್ಯರಾಗಿ ಸರ್ಕಾರ ನಾಮನಿರ್ದೇಶನ ಮಾಡಿದೆ. ಮೊದಲನೇದಾಗಿ ನಮ್ಮ ಶಾಸಕರಾದ ರಾಜೇಶ್ ಗೌಡ್ರಿಗೆ ಇದು ಹೃತ್ಪೂರ್ವಕ ವಂದನೆಗಳು, ಹಾಗೂ ನಮ್ಮ ಅಧ್ಯಕ್ಷರಾದ ಬಿ ಕೆ ಮಂಜುನಾಥ್ ಅವ್ರಿಗೆ ಅಭಿನಂದನೆಗಳು, ನಾರಾಯಣಸ್ವಾಮಿ ಅವ್ರಿಗೆ, ನಮ್ಮ ಚಿತ್ರದುರ್ಗ ಎಂ ಪಿ ಆದಂಥ ನಾರಾಯಣಸ್ವಾಮಿ ಅವ್ರಿಗೆ ಅಭಿನಂದನೆಗಳು, ಚಿದಾನಂದ್ ಎಮ್ಗೌಡ ಎಮ್ ಎಲ್ ಸಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಇನ್ನೂ ಅನೇಕ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಾ ಎಲ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇದರಲ್ಲಿ ಸರ್ಕಾರ ನಮ್ಮ ಮೇಲೆ ಭರವಸೆ ಇಟ್ಟು ಶಿರಾ ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷ ಮಾಡಿರೋದಕ್ಕೆ ಅದೊಂದು ಪ್ರಾಮಾಣಿಕವಾಗಿ ನಾನು ಅದರಲ್ಲಿ ಏನಾಗಬೇಕು, ಅದರಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಏನಿದ್ದಾವೆ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತೀನಿ. ನೆನಗೊಂದಿ ಬಿದ್ದಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕನಸು ಇದೆ, ಶಿರಾ ಯೋಜನಾ ಪ್ರಾಧಿಕಾರಕ್ಕೊಂದು ಒಂದು ಬಣ್ಣ ಕೊಡಬೇಕು, ಅದನ್ನು ಜನಗಳಿಗೆ ಸಹಕಾರ ಆಗುವಂತೆ ಉತ್ತಮವಾದ ನಿವೇಶನಗಳು, ಉತ್ತಮವಾದಂಥ ಪಾರ್ಕ್ಗಳು, ಜನರಿಗೆ ಅದಕ್ಕೆ ಆದಂಥ ಬೆಲೆಗೆ ತಕ್ಕನಾದಂಥ ನಿವೇಶನಗಳು ಸಿಗಬೇಕು, ನಗರ ಇಂಪ್ರೂವ್ ಆಗಬೇಕು. ನಗರ ಇಂಪ್ರೂವ್ ಆಗಬೇಕಂದ್ರೆ ಅದಕ್ಕೆ ಲೇಔಟ್ಗಳು ಚೆನ್ನಾಗಾಗಬೇಕು, ನಿವೇಶನಗಳು ಚೆನ್ನಾಗಾಗಬೇಕು. ಆ ನಿವೇಶನ ಮಾಡೋದಕ್ಕೆ ಸೂಡಾದಲ್ಲಿ ಪ್ಲಾನ್ಗಳು ಉತ್ತಮವಾಗಿ ಇಂಜಿನಿಯರ್ ಕಡೆಯಿಂದ ಪ್ಲಾನ್ಗಳು ಮಾಡಿಸೋದಿರ್ಬೋದು, ನಿವೇಶನಕ್ಕೆ ಅದಕ್ಕೆ ಆಗಬೇಕಾದಂಥ ಕ್ವಾಲಿಟಿ, ಯಾವ ಥರ ನಿವೇಶನಕ್ಕೆ ಯೋಗ್ಯವಾಗಿ ಜಾಗ ಇರಬೇಕು, ಆ ನಿವೇಶನ ಮಾಡೋದಕ್ಕೆ ಸಹಕರಿಸ್ಕೊಂಡು ನಾವೂ ರೈತರು ಜಮೀನುಗಳು ನಿವೇಶನಗಳು ಆಗಬೇಕಾದ್ರೆ ತಿರ್ಗಿ ಸರ್ಕಾರದಿಂದ ಏನು ಸವಲತ್ತುಗಳು ಅವರಿಗೆ ಸಿಗಬೇಕು ಅದನ್ನು ನೋಡಿಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳ್ತೀನಿ, ಭರವಸೆ ಕೊಡ್ತೀನಿ.